ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದವರನ್ನ ನೀವು ಸಂಪರ್ಕಿಸಿದ್ದೀರಾ? ನಮಸ್ತೆ ಸರ್. ಸೊ ಸಿನಿಮಾದಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದ್ದಾರೆ ಅದನ್ನು ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನು ಒಂದು ಲೆಟ್ರ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಚಿತ್ರತಂಡದಲ್ಲಿ, ಯಾಕೆಂದರೆ ನಾನು ಅದನ್ನು ಒಂದು ನಾನೊಬ್ಬಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದೂ ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲೂ ಮಾತಾಡಿದ್ದಾರೆ, ಜೊತೆಗೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ, ಅಪಪ್ರಚಾರ ಮಾಡ್ತಿರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ ಅಷ್ಟನ್ನು ಬಿಟ್ಟರೆ. ಅದರ ಹಿಂಬಾಲಕರು ತುಂಬ ಜನ, ಅವರಿಗೆ ಗೊತ್ತಿಲ್ಲದೆ ಇರೋವಂಥವರೇ ತುಂಬ ಜನ ಅದನ್ನು ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನು ಅವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂಥ ವಿಚಾರನ ಅವರೇ ಮಾಡ್ತಾ ಇದ್ದಾರೆ ಹೊರತು ನಾವೆಂತೂ ಮಾಡ್ತಾ ಇಲ್ಲ. ಸೊ ಇದು ನಾನು ನಮ್ಮ ಕಡೆಯಿಂದ ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು. ಅದನ್ನು ಹೇಳಿ ಹೇಳಿದ್ದಾರೆ ಇಲ್ಲ ನೋಡಿ ಇರ್ಬೋದು. ಹಾಂ ನೋಡಿ, ನಾನು ಬೇಸ್ ನಾನು ಇಲ್ಲಿಯವನಲ್ಲ, ಹೌದು, ಬಟ್ ಆದರೆ ನಮ್ಮ ನಿರ್ದೇಶಕರು ಮೂಲತಃ ಮಂಗಳೂರವರೇ. ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು. ಸೊ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ, ಯಾಕೆಂದರೆ ನಾವು ಇಲ್ಲಿ ಒಂದು 25 ವರ್ಷ ಇರೋದ್ರಿಂದ ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತು ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನು ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನು ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿದೆ. ಯಾಕೆಂದರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು. ಸೊ ಒಂದು ವರ್ಗ ಈ ಥರ ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗ ಈ ಥರ ಹೇಳ್ತಾ ಇದ್ದಾರೆ. ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ. ಸೊ ಯಾವುದು ಡಿಸಿಷನ್ಗೆ ಬರೋದು ಅಂತೇಳಿ, ಯಾಕೆಂದರೆ ಈಗ ನಮಗೆ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ 3 ಡೇಸಿಂದ ಒಂದು 15,000 ಮೇಲೆ ಆಡಿಯನ್ಸ್ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ಬರಾದರೂ ಬಂದು ಅದನ್ನು ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರೂ ಕೂಡ ಹೇಳಲಿಲ್ಲ ನನಗೆ. ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನು ಅವರು ನೋಡಲೇ ಇಲ್ಲ, ವಿಚಾರನೇ ನೋಡಲಿಲ್ಲ, ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಅದೊಂಥರ ಏನಾಗಿದೆ ಅಂತಂದರೆ ಇರ್ಬೋದೇನೋ ಅಂದ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ದನ್ನು ಅದನ್ನು ಇದು ಮಾಡ್ತಿದ್ದಾರೆ. ನಿಜವಾಗಿ ಹೋರಾಟ ಮಾಡಬೇಕಾಗಿರೋರು ಅದನ್ನು ನೋಡಲಿಲ್ಲ. ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ, ಯಾಕೆ ಅಂತಂದರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅವರಿಗೊಂದು ಕ್ಲಿಯರಿಟಿ ಇರಬೇಕಾಗುತ್ತೆ. ಸೊ ಏನಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಯಾಕೆಂದರೆ ನಾನು ಅವರಿಗೆ ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ, ಅವರು ಕೂಡ ಅದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ. ಸೊ ನಾವು ಅದನ್ನು ಏನು ಡಿಸಿಷನ್ಸ್ ತಗೊಳ್ಳೋಕ್ಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತಲ್ವಾ ಅದಕ್ಕೆ. ಹಾಂ ಹೌದು ಹೌದು, ಒಂದು ಕ್ಲಿಪ್ಸ್ ಅದು ಅಂದರೆ ಆ ದೈವ ಬರುವಂಥದ್ದು ಒಂದು ಕ್ಲಿಪ್ಸ್ ಇದೆ, ಅದನ್ನು ತೆಗ್ದಾಕಿ ತೆಗಿಬೇಕು. ಅದು ಬಿಟ್ಟರೆ ಬಾಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವೀಗ ಅದನ್ನು ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬ ಕಂಡೀಷನ್ಸ್ ಇರುತ್ತೆ, ಯಾಕೆಂದರೆ ನಮ್ಮದೇ ಆದಂಥ ಒಂದು ಚಿತ್ರಮಂಡಳಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ. ಅದು ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ, ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನು ಫೈನಲ್ ಮಾಡಿ ನಮಗೆ ಕೊಟ್ಟಿರಬೇಕಾದ್ರೆ ನಾವು ಅದನ್ನು ಕಟ್ ಮಾಡಿದರೆ ಅದನ್ನು ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ. ಅದನ್ನು ನೀವು ಯಾಕೆ ಕಟ್ ಮಾಡಿದ್ರೆ ಇಲ್ಲ ಇಲ್ಲ ಇಲ್ಲ, ಅವರು ಯಾವುದೇ ಸ್ಟೆಪ್ಸ್ ಇಲ್ಲ, ಬಟ್ ಅವರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಅವರು ಆ ಥರ ಅವ್ರಿಗೆ ಏನಂತಂದರೆ ಅವರ ಮನವಿ ಏನಂತಂದರೆ ಆ ದೈವವನ್ನು ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು
ವ್ಯಕ್ತಿಗಳು ಅದನ್ನು ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನ ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ, ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು ಅವರ ಒಂದು ವಿಚಾರ. ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ತೋರಿಸೋದ್ರಿಂದ ಬೇರೆ ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನ ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ವಾದ ಇರಲಿ ಅಷ್ಟೇ. ಅದು ಅದೆಲ್ಲ ನೋಡಿ, ನಮ್ಮ ಈ ಕಥೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನ ಅವರು ಹೆಣೆದಿದ್ದಾರೆ. ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂಥ ಕಥೆನೆ, ತುಂಬಾ ಕಾಮನ್ ಆಗಿ ತಗೊಂಡು ಬಂದಿದ್ದಾರೆ. ತುಂಬಾ ಅದನ್ನ ಅರ್ಥೈಸಿದ್ದಾರೆ, ಅದಕ್ಕೊಂದು ಜಡ್ಜ್ಮೆಂಟ್ ಅನ್ನ ಲಾಸ್ಟಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ನಿರ್ಮಾಪಕರು ಈಗ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದಾರಲ್ಲ ಸರ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬಾಯಲ್ಲಿ ಈಗ ಸ್ಪ್ರೆಡ್ ಏನ್ ಆಗ್ತಾ ಇದೆ ಸಿನಿಮಾದ ಬಗ್ಗೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ರ ಟು ಗಿವ್ ಅನ್ ಓಪನ್ ಇನ್ವಿಟೇಷನ್ ಟು ಸಚ್ ಪೀಪಲ್ ಟು ಕಮ್ ಅಂಡ್ ವಾಚ್ ದ ಮೂವಿ? ಹೌದು, ನನ್ನ ಈ ಕಮೆಂಟ್ಸ್ ನಾನೆಲ್ಲ ನೋಡಲಿಲ್ಲ, ನಮ್ಮ ಚಿತ್ರತಂಡದವರು ನೋಡಿದ್ದಾರೆ, ಮತ್ತೆ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದ್ರು ಅವರು ಕೂಡ. ಸೊ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾಡಲಿಕ್ಕೆ ನಮ್ಮ ಇವ್ರನ್ನೆಲ್ಲ ಮಾಡುವ ಅವ್ರು ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಹೀರೋನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಅವರು ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಪ್ರಮೋಟ್ ಮಾಡೋದು ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಅವರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಈಗ ನಾನು ನಂದು ಕೆಲಸ ಏನಂದರೆ ಬರೀ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಸೊ ಎಲ್ಲ ಆ್ಯಕ್ಟಿವಿಟೀಸನ್ನು ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಬೇಕಾಗಿರೋದು ಚಿತ್ರತಂಡ. ಸೊ ಹಾಗಿರಬೇಕಾದ್ರೆ ಅವರು ಆ ಟೈಮಲ್ಲಿ ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗಲಿಲ್ಲ ಫೋನಿಗೆ, ನನ್ನನ್ನು ಅವರು ಸಂಪರ್ಕ ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ ಈವಾಗಲೂ ಈಗಲೂ ನಮ್ಮ ಹತ್ರ ಟೈಮ್ ಇದೆ. ಸೊ ವೈ ನಾಟ್ ಯು ಜಸ್ಟ್ ಟ್ರೈ ಟು ಗಿವ್ ಅನ್ ಓಪನ್ ಕಾಲ್ ಟು ದಮ್, ಬನ್ನಿ ಒಂದು ಶೋ ನೋಡಿ ಫ್ರಮ್ ಯುವರ್ ಸೈಡ್. ಖಂಡಿತ ಖಂಡಿತ ನಾನು ಮಾಡಿದ್ದೀನಿ. ನೋಡಿ, ನನ್ನನ್ನ ಯಾರು ಸಂಪರ್ಕ ಮಾಡಿದ್ದಾರೆ ಅವರಿಗೆ ನಾನು ಸಿನಿಮಾನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ. ಈಗ ಏನಾಗುತ್ತೆ ಅಂದ್ರೆ ಜನರಲ್ ಪಬ್ಲಿಕ್ ದೋಸ್ ಪೀಪಲ್ ಡೋಂಟ್ ನೋ ಹೂ ಆರ್ ಯು, ಹೂ ಇಸ್ ದ ಪ್ರೊಡ್ಯೂಸರ್ ಆರ್ ಹೂ ಇಸ್ ದ ಡೈರೆಕ್ಟರ್, ಬಟ್ ದೇರ್ ಬಿ ಕಮಿಟಿಂಗ್ ಇನ್ ದ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ವೈ ಡೋಂಟ್ ಯು ಗಿವ್ ಅನ್ ಓಪನ್ ಸ್ಟೇಟ್ಮೆಂಟ್, ಬನ್ನಿ ಈ ಶೋ ನಾನು ನಿಮಗೆ ಬುಕ್ ಮಾಡಿದ್ದೇವೆ, ಯಾರಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತೀರಾ ಬನ್ನಿ ನೋಡಿ ಮತ್ತೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಅಂತ. ಹೌದು, ನಾನು ಈಗಲೂ ಕೂಡ ಬೇಕಾದ್ರೆ ನಮ್ಮ ಪ್ರೆಸ್ ಮುಖಾಂತರ ನಾನು ಹೇಳೋದೇನೆಂದ್ರೆ, ಸೊ ಒಂದು ಏನು ಅವ್ರದ್ದು ಬೇಜಾರಿದೆ ಅಂಥವರೆಲ್ಲ ಒಂದು ಬಂದು ಬೇಕಾದ್ರೆ ನನ್ನ ಒಬ್ಬ ನಿರ್ಮಾಪಕ ನಾನೊಂದು ಅವರಿಗೆ ಒಂದು ಶೋ ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ. ಬೇಕಾದ್ರೆ ಅವ್ರು ನೋಡಲಿ ನಮ್ಮ ಚಿತ್ರವನ್ನು ಬಂದು ನೋಡಿ ಅವ್ರಿಗೆ ಏನು ಅದರಲ್ಲಿ ಬೇಕು, ಬದಲಾವಣೆ ಏನು ಬೇಕು ಅನ್ನೋದ್ರ ಬಗ್ಗೆ. ಸೊ ನಮ್ಮ ಹತ್ರ ಡಿಸ್ಕಷನ್ ಮಾಡಿದರೆ ನಾವು ಗೌರವವಾಗಿ ನಾವು ಅದನ್ನು ಸ್ವೀಕರಿಸ್ಬೋದು. ಹೌದು ನೋಡಿ ಸರ್, ನಾನು ಹೇಗೆ ಅಂತಂದರೆ ಚಿತ್ರ ಮಾಡೋದು ನಾವು ಯಾರಿಗೆ, ನಮಗಲ್ಲ, ನಾವು ಅಭಿಮಾನಿಗಳಿಗೇನೆ ಚಿತ್ರ ಮಾಡೋದು, ಪ್ರೇಕ್ಷಕರಿಗೇನೆ ಚಿತ್ರ ಮಾಡೋದು. ಯಾಕೆಂದರೆ ಅವ್ರು ನೋಡಿದರೆ ನಮಗೆ ಅದರಿಂದ ಒಂದು 2 ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ. ಸೊ ಅವರಿಗೆ ಬೇಜಾರು ಮಾಡಿ ನಾವು ದುಡ್ಡು ತಗೋಬೇಕು ಅಂತ ಇಲ್ಲ. ಸೊ ಹಾಗಿರಬೇಕಾದ್ರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅದನ್ನ ಕೇಳಬೇಕು. ಈಗ ನಾವು ನಮ್ಮ ಚಿತ್ರನ ನೋಡಿದವ್ರಿಗೆ ನಾವು ಖುಷಿಯಾಯ್ತು ಅಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಬೇಜಾರಾಯ್ತು ಅಂದಾಗಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಅವರಿಗೆ ಅವತ್ತಿಂದಲೂ ನನ್ನನ್ನು ಯಾರು ಸಂಪರ್ಕ ಮಾಡಿದರೆ ಅವ್ರಿಗೆ ನಾನು ಅದನ್ನ ಮನವಿ ಮಾಡಿದ್ದೀನಿ ಬಂದು ನೋಡಿ ಅಂತ ಹೇಳಿ. ಬಟ್ ಅವರಿಗೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡಕ್ ಆಗೋದಿಲ್ಲ ಅಲ್ವಾ? ಯಾವ ರೀತಿ ತಿದ್ದುಪಡಿ ಮಾಡೋದು, ಏನ್ ತೆಗ್ದಾಕೋದು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಅವ್ರಿಗೆ ಯಾವ ವಿಚಾರ ಬೇಜಾರಿದೆ, ಯಾವ ಸೀನ್ ಬೇಜಾರಿದೆ ಅನ್ನೋದನ್ನ ನನಗೆ ಅದೊಂದು ತೋರಿಸ್ಕೊಟ್ರೆ ನನಗೂ ಖುಷಿ ಆಗುತ್ತೆ. ನಾನು ಅದನ್ನ ಮಾಡ್ಬೋದು ಸರ್, ಮಾಡಕ್ ಆಗೋದೇ ಇಲ್ಲ ಅಂತಲ್ಲ, ಅದಕ್ಕೆ ಒಂದು ಕಂಡೀಷನ್ಸ್ ಇದೆ. ನಮಗೆ ಚಿತ್ರಮಂಡಲಿ ಇದೆ, ಸೆನ್ಸಾರ್ ಮಂಡಲಿ ಇದೆ, ನಾವು ಅಲ್ಲಿಗೆ ಅಪೀಲ್ ಹೋಗ್ಬೇಕಾಗತ್ತೆ ಪುನಃ ಅವ್ರಿಗೆ. ನಾವು ರಿಕ್ವೆಸ್ಟ್ ಕೊಟ್ಟು ಆಮೇಲೆ ನಾವು ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಕಾನೂನು ಮುಖಾಂತರ ನಿಮ್ ಸಿನಿಮಾಕ್ಕೆ ಸದ್ಯಕ್ಕೆ ಯಾರು ತಡೆ ತರಲಿಲ್ಲ? ಇಲ್ಲ ಸರ್, ಕಾನೂನು ಮುಖಾಂತರ ತರ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಸೊ ನಮ್ದೇ ಆದಂತ ಚಿತ್ರಮಂಡಲಿಯಿಂದ ನಾವು ಲೈಸೆನ್ಸ್ ತಗೊಂಡಿದೀವಿ. ನಮ್ಮ ಚಿತ್ರತಂಡಕ್ಕೆ ಯಾವುದು ಚಿತ್ರಕ್ಕೆ ಲೈಸೆನ್ಸ್ ಇದೆ, ಮತ್ತೆ ನಾವು ಅದಕ್ಕೆ ಸೆನ್ಸಾರ್ ಮಂಡಳಿಯವರು ತಿಂಗಳಾನುಗಟ್ಟಲೆ ಅವರು ಅದನ್ನ ನಮ್ಮ ಚಿತ್ರವನ್ನ ವೈಟಿಂಗ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅವ್ರು ಅದಕ್ಕೆ ಸೆನ್ಸಾರ್ ಮಂಡಳಿ ಮಾಡೋದೇ ಅದಕ್ಕೋಸ್ಕರ ಅಗತ್ಯ ಇಲ್ಲ. ನಾನು ನೋಡಿ, ಈಗ ಸೆನ್ಸಾರ್ ಮಂಡಳಿಯವರು ಅವ್ರದೇ ಆದಂತ ಒಂದು ವ್ಯಾಲ್ಯೂ ಇದೆ, ಸರಿಯಲ್ಲ? ಹೇಗೆ ಈ ಸೆನ್ಸಾರ್ ಮಂಡಳಿಯವರು ಇರೋದೇ ಅದಕ್ಕೋಸ್ಕರ, ಯಾವುದು ಕಟ್ ಮಾಡಬೇಕು ಯಾವುದು ಕೊಡಬೇಕು ಅಂತ ಅನ್ನೋದನ್ನ ನಮಗೆ ಅವರು ಹೇಳ್ತಾರೆ ಕರೆದು ಬಿಟ್ಟು. ಬಟ್ ನಮ್ಮ ಸಿನಿಮಾದಲ್ಲಿ ಇಲ್ಲಿವರಿಗೆ ಯಾವುದು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದ್ರೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಯೂನಿವರ್ಸಲ್, ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ ಅದರಲ್ಲಿ ಅವ್ರ ಕಡೆಯಿಂದ.
ಬಟ್ ಪ್ರೇಕ್ಷಕರಿಗೆ ಅದು ಬೇಜಾರಾಗಿದೆ ಅಂದ್ರೆ ನಾವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗತ್ತೆ ಮೇಡಮ್. ಅಷ್ಟೇ ಹೌದು ಹೌದು. ಯಾಕೆಂದ್ರೆ ಈಗ ನಮಗೊಂದು ಒಂದು ದೇವರು ಅನ್ನೋದ್ರ ಒಂದು ಒಂದು ಕಲ್ಪನೆ ನಮಗೆ, ಆ ಕಲ್ಪಿಸ್ಕೊಂಡಾಗ ಸೊ ಒಬ್ಬ ಭಕ್ತ ಕಲ್ಪಿಸ್ಕೊಂಡಾಗ ಅದು ನಮಗೆ ಯಾವ ರೀತಿ ನಮಗೆ ಅದು ಬಂದು ಒಂದು ಬ್ಲೆಸ್ ಮಾಡುತ್ತೆ ಅನ್ನೋದ್ರಲ್ಲಿ ಅದೊಂದು ಸೀನ್ ಇರುವಂಥದ್ದು. ಬಟ್ ಅದಕ್ಕೆ ನಾವು ಸರಿಯಾದ ಒಂದು ಗೌರವಯುತವಾಗಿ ಆ ಸೀನ್ಗೆ ಬದಲಾವಣೆ ಮಾಡಬೇಕಾದ್ರೆ ಸೊ ತುಂಬ ಅವರು ಸ್ಕ್ರಿಪ್ಟ್ ಮಾಡಲೇಬೇಕಾಗುತ್ತೆ ಮತ್ತು ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಸಮಯ ಬೇಕಾಗುತ್ತೆ. ಈಗ ತುಳುವಲ್ಲಿ ಸರ್, ತುಳುವಲ್ಲಿ ತುಳು ನಿರ್ಮಾಪಕರ ಸಂಘ ಇದೆ, ಕಲಾವಿದರ ಸಂಘ ಇದೆ, ಇವರ ಸಹಾಯ ಏನಾದರೂ ಕೇಳಿದ್ದೀರಾ ನೀವು ಸಿನಿಮಾದ ಪ್ರಮೋಷನ್ಗೆ ಸಪೋರ್ಟಿಗೆ? ಹೌದು ಸರ್, ಅಂದರೆ ಕಲಾವಿದರು ಅಂದರೆ ನಮಗೆ ನಾವೆಲ್ಲ ಒಂದೇ, ಎಲ್ಲರೂ ಅಂದರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಿನಿಮಾನ ನೋಡಿದ್ದಾರೆ, ಬಂದು ಕೆಲವು ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮುಖಾಂತರ ಪ್ರಮೋಟ್ ಮಾಡೋ ರೀತಿ ಆ ಥರ ಏನಾದರೂ? ಅದೇ ಈಗ ಕೆಲವರು ನೋಡಿದ್ದಾರೆ, ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಸೊ ಅವರವ್ರ ಅನಿಸಿಕೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಸರ್, ಮಾಡಿದ್ದಾರೆ, ತೊಂದರೆ ಇಲ್ಲ. ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ. ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತು ಹೇಗಿಲ್ಲ ಅನ್ನೋದ್ರ ಬಗ್ಗೆ, ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ. ಯಾವ ವಿಷಯಕ್ಕೆ ಹೋದರೂ ಕೂಡ ಎರಡೂ ಇರುತ್ತೆ, ಒಳ್ಳೇದನ್ನು ನೋಡಿ ಕೆಟ್ಟದನ್ನು ಮಾಡೋರು ಇರ್ತಾರೆ. ಅದೇ ಈಗ ನಮಗೆ ಒಂದು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ವಿಚಾರ ಇಟ್ಕೊಂಡು ಒಳ್ಳೇದನ್ನು ಅನುಕರಣೆ ಮಾಡೋರು ಇರ್ತಾರೆ, ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ. ಸೊ ನಮಗಿಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ. ಅದನ್ನು ನಾವು ಅವ್ರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ. ಸೊ ಅದರಿಂದ ಒಳ್ಳೇದನ್ನು ಅಂದ್ಕೊಳ್ಳೋರು ಅವರು ನಮ್ಮ ಚಿತ್ರದಿಂದ ಎಷ್ಟೋ ಜನ ಇದ್ದಾರೆ. ಅಂದರೆ ಎಲ್ಲ ವಿಚಾರದಲ್ಲೂ ಇರುತ್ತೆ, ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ. ಸೊ ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ. ಸೊ ನಮಗಿಲ್ಲಿ ಏನಾಗಿದೆ, ಏನು ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನು ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನನ್ನ ರಿಕ್ವೆಸ್ಟ್ ಇಷ್ಟೇ, ಸಿನಿಮಾ ಒಮ್ಮೆ ಬಂದು ನೋಡಿ, ಅದರಲ್ಲೂ ಕೂಡ ನೀವು ಅದನ್ನು ಪ್ರೀತಿಯಿಂದ ಬಂದು ನೋಡಿ, ಅದಕ್ಕೆ ನಿಮಗೇನು ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀನಿ. ಮತ್ತು ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಅದ್ರ ಬಗ್ಗೆ ಭಯ ಪಡೋದೇನು ಬೇಡ, ಪ್ರೀತಿಯಿಂದ ಬಂದ ನಮ್ಮ ಚಿತ್ರವನ್ನು ನೋಡಿ, ಸೊ ಅದ್ರ ಬಗ್ಗೆ ನಮಗೆ ನಿಮ್ಮ ಒಂದು ನಾಲ್ಕು ಅಭಿಪ್ರಾಯನ ಹೇಳಬೇಕಂತ ನಾನು ನಿಮ್ಮಲ್ಲಿ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸೊ ಇದರೆಲ್ಲ ನಡುವೆ ನಮಗೊಂದು ಖುಷಿ ಇದೆ, ತುಳು ಸಿನಿಮಾ ನಮ್ಮದಲ್ಲ ಆದರೂ ನಮಗೆ ಇದು ಕನ್ನಡ, ಮಂಗಳೂರು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ, ಎಲ್ಲ ನಮ್ಮ ತುಳು ಪ್ರೇಕ್ಷಕರು ನಮ್ಮ ಚಿತ್ರವನ್ನು ನೋಡಿ ನಿಜವಾಗ್ಲೂ ಸಕ್ಸಸ್ಫುಲ್, ನಮಗೊಂದು ಧೈರ್ಯ ಕೊಟ್ಟಿದ್ದಾರೆ. ನಾವು ಎಣಿಸಿರಲಿಲ್ಲ ಇಷ್ಟು ಜನ ನಮಗೆ ಸ್ಟಾರ್ಟಿಂಗೆ ಇಷ್ಟೊಂದು ಬ್ರೇಕ್ ಕೊಡ್ತಾರೆ ಅಂತ ಹೇಳಿ, ಅದು ನಮಗೆ ತುಂಬ ಖುಷಿ ಇದೆ, ನಮಗೊಂದು ತುಂಬ ಹೆಮ್ಮೆ ಇದೆ, ನಾವು ಇನ್ನೂ ಮುಂದೆ ಹೋಗಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಸೊ ಯಾರು ನಮ್ಮ ಚಿತ್ರವನ್ನು ನೋಡಿ ಹಾರೈಸಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಅಷ್ಟೇ. ಸೊ ಮುಂದೆ ಬಂದವರು ಕೂಡ ಅಷ್ಟೇ, ನಮಗೊಂದು ಹಾರೈಕೆ ಇರಲಿ, ಇನ್ನೂ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಸೊ ನೋಡಿದಂಥ ಎಲ್ಲರಿಗೂ ಕೂಡ ನನ್ನ ಗೌರವದಿಂದ ಸೊ ವಂದನೆಗಳನ್ನ ಸಲ್ಲಿಸ್ತೀನಿ.